ಇನ್ನೊಂದು ಕಡೆ ತೃತೀಯ ರಂಗದಿಂದ ಹೊರಬಂದು ಎನ್ಡಿಎ ಮೈತ್ರಿಕೂಟವನ್ನ ಸೇರುತ್ತಾ ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗ್ತಾರ ಎಚ್ಡಿಡಿ ಎಚ್ಡಿಕೆ ನಾಳೆ ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಮಹತ್ವದ ಸಭೆ ಇದೆ ಸಂಜೆ ಮಾಜಿ ಪ್ರಧಾನಿ ದೇವೇಗೌಡರು ಎಚ್ಡಿಕೆ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಮೈತ್ರಿ ಘೋಷಿಸುತ್ತಾ ಹಾಗಾದರೆ ಜೆಡಿಎಸ್ ಬಿಜೆಪಿ ವಿಪಕ್ಷಗಳ ಸಭೆ ಹೊತ್ತಲ್ಲೇ ಕುತೂಹಲ ಕೆರಳಿಸಿದೆ ದಳಪತಿಗಳ ಮುಂದಿನ ನಡೆ ಈ ಹಿಂದೆ ತೃತೀಯ ರಂಗದಲ್ಲಿ ಜೆಡಿಎಸ್ ಗುರುತಿಸಿಕೊಂಡಿತ್ತು ಆದರೆ ಈ ತೃತೀಯ ರಂಗಕ್ಕೆ ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ಈಗ ತೃತೀಯ ರಂಗ ಅಂತಿಲ್ಲ ವಿರೋಧಿ ಪಾಳಯ ಇದೆ ಕಾಂಗ್ರೆಸ್ ಸೇರ್ಕೊಂಡಿರೋದ್ರಿಂದ ಜೆಡಿಎಸ್ ಅದರ ಜೊತೆ ಇರುತ್ತಾ ಇದು ಕುತೂಹಲ ಮೂಡಿಸಿರುವಂತದ್ದು ಇನ್ನೊಂದು ಕಡೆ ಈಗಲಿಂದಲೇ ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ ಲೋಕಸಭೆ ಚುನಾವಣೆಗೆ ಮೈತ್ರಿ ಆಗಬಹುದು ಅನ್ನುವಂತ ಮಾತುಗಳಿದೆ ಇನ್ನು ತೃತೀಯ ರಂಗದಿಂದ ಹೊರಬಂದು ಎನ್ಡಿಎ ಮೈತ್ರಿಕೂಟವನ್ನ ಸೇರುತ್ತಾ ಹಾಗಾದರೆ ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಎಚ್ಡಿಡಿ ಎಚ್ಡಿಕೆ ಭಾಗಿಯಾಗ್ತಾ ಇದ್ದಾರಾ ನಾಳೆ ದೆಹಲಿಯಲ್ಲಿ ನಡೆಯಲಿರುವಂತ ಸಭೆ ಇದು ಸಂಜೆ ಮಾಜಿ ಪ್ರಧಾನಿ ದೇವೇಗೌಡ ಎಚ್ಡಿಕೆ ದೆಹಲಿಗೆ ತೆರಳುವಂತ ಸಾಧ್ಯತೆ ಇದೆ ಇನ್ನು ನಾಳೆ ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಮಹತ್ವದ ಸಭೆ ಇದೆ ಮುಂಬರುವ ಲೋಕಸಭಾ ಚುನಾವಣೆಗೆ ಮೈತ್ರಿ ಘೋಷಣೆ ಒಂದು ವೇಳೆ ಆದರೆ ಇದೇ ಸಭೆಯಲ್ಲಿ ಆಗುವಂತ ಸಾಧ್ಯತೆ ಇದೆ ವಿಪಕ್ಷಗಳ ಸಭೆ ಹೊತ್ತಲ್ಲೇ ಕುತೂಹಲ ಕೆರಳಿಸಿದೆ ದಳಪತಿಗಳ ಮುಂದಿನ ನಡೆ 28 ಕ್ಷೇತ್ರಗಳಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಕಣಕ್ಕಿಳಿಯುವಂತ ಚಿಂತನೆ ಇದೆಯಂತೆ ಕಾಂಗ್ರೆಸ್ ಎದುರಿಸೋದಕ್ಕೆ ಗುರಿ ಹಾಕಿಕೊಳ್ಳಲಾಗಿದೆಯಂತೆ 22 ರಲ್ಲಿ ಬಿಜೆಪಿ 6 ಕ್ಷೇತ್ರದಲ್ಲಿ ಜೆಡಿಎಸ್ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮಾರುತಿ ಇದರ ಬಗ್ಗೆ ಚಿನ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಮಾರುತಿ ಒಂದು ಕಡೆ ವಿಪಕ್ಷಗಳ ಸಭೆ ನಡೀತಾ ಇದೆ ಇನ್ನೊಂದು ಕಡೆ ಎನ್ಡಿಎ ಸಭೆ ನಾಳೆ ನಡೆಯುತ್ತೆ ಈ ಸಭೆಯಲ್ಲಿ ಜೆಡಿಎಸ್ ಭಾಗಿಯಾಗುತ್ತಾ ಅಥವಾ ಇವತ್ತಿನ ವಿಪಕ್ಷದ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗುತ್ತಾ ಯಾವೆಲ್ಲ ಲೆಕ್ಕಾಚಾರಗಳನ್ನು ಜೆಡಿಎಸ್ ಹಾಕೊಂಡಿದೆ ಅಂತ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲಿ ಜೆಡಿಎಸ್ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕೊಂಡಿದೆ 28 ಕ್ಷೇತ್ರಗಳಲ್ಲೂ ಹೊಂದಾಣಿಕೆ ಮಾಡಿಕೊಂಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಕ್ಕೆ ಚಿಂತನೆ ಆಗಿದೆಯಂತೆ ಇನ್ನು ಕಾಂಗ್ರೆಸ್ ಎದುರಿಸೋದಕ್ಕೆ ಗುರಿ ಹಾಕಿಕೊಳ್ಳಲಾಗಿದೆ ಏಕೈಕ ಗುರಿ ಅದು ಇನ್ನು 22 ರಲ್ಲಿ ಬಿಜೆಪಿ 6 ಕ್ಷೇತ್ರದಲ್ಲಿ ಜೆಡಿಎಸ್ 6 ಬಿಜೆಪಿ 22 ಕ್ಷೇತ್ರದಲ್ಲಿ ಕಣಕ್ಕಿಳಿಸೋದಕ್ಕೆ ಚರ್ಚೆ ಆಗಿದೆ ಇನ್ನು ಎಚ್ಡಿಕೆಗೆ ಕೇಂದ್ರ ಸಚಿವ ಸ್ಥಾನದ ಆಫರ್ ಕೂಡ ಬಿಜೆಪಿ ಕೊಟ್ಟಿದೆ ವಿಧಾನಸಭಾ ಚುನಾವಣೆ ಸೋಲನ್ನ ಲೋಕಸಭಾ ಚುನಾವಣೆಯಲ್ಲಿ ತೀರಿಸಿಕೊಳ್ಳೋದಕ್ಕೆ ಲೆಕ್ಕಾಚಾರ ಆಗಿದೆ ಕಂಬ್ಯಾಕ್ಗೆ ಇರುವಂಥ ಏಕೈಕ ದಾರಿ ಏಕಾಂಗಿ ಹೋರಾಟ ಸಾಧ್ಯ ಇಲ್ಲ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ ಇನ್ನು ಜೆಡಿಎಸ್ನ ಲಾಭ ಏನು ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಮೈತ್ರಿಕೂಟ ಸಾಧ್ಯತೆ ಕಾಂಗ್ರೆಸ್ ಎದುರಿಸೋದಕ್ಕೆ ಬೆಂಬಲ ಕೊಡಬಹುದು ಹಳೆ ಮೈಸೂರು ಭಾಗದಲ್ಲಿ ತನ್ನ ಹಿಂದಿನ ಪ್ರಾಬಲ್ಯವನ್ನು ಮರುಸ್ಥಾಪಿಸೋದಕ್ಕೂ ಕೂಡ ಇದು ಸಹಾಯ ಮಾಡಬಹುದು ವಿಸ್ತಾರ ನ್ಯೂಸ್ ನಿಖರ ಜನಪರ